ಎಸಿಪಿ ಸರ್ಕಾರಗಳದವ ಪಕ್ಷಗಳದವ ಇವುಗಳನ್ನ ಹೊಡೆದೋಡಿಸಲಿಕ್ಕೆ ಇವತ್ತು ಪರಿಕೆ ಕರ್ನಾಟಕಕ್ಕೆ ಕಾಲಿಟ್ಟಿದೆ ಇವತ್ತು ಏನು ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಆಮ್ ಆದ್ಮಿ ಪಕ್ಷವನ್ನ ಬಳಕೆ ಮಾಡಬೇಕು ಜನರು ಇದನ್ನ ಉಪಯೋಗ ಮಾಡಬೇಕು ಅಂತ ಹೇಳಿ ಇವತ್ತು ಪರಿಕೆ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಇವತ್ತು ಏನು ಎಲ್ಲಾ ಸಮಸ್ಯೆಗಳಿಗೆ ಪರಿಕೆಯ ಪರಿಹಾರನ್ನ ಒಂದು ಘೋಷಣೆ ಮುಖಾಂತರವಾಗಿ ನಾವು ಇವತ್ತು ಪರಿಕೆ ಅಭಿಯಾನವನ್ನ ನಮ್ಮ ರಾಜ್ಯದ ಮುಖಂಡರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣಮಂಗಲ ಕ್ಷೇತ್ರದಿಂದ ನಾವು ಪರಿಕೆ ಅಭಿಯಾನವನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಹಿರಿಯ ಮುಖಂಡರು ಬಂದರೆ ಅವರು ಇದರ ಬಗ್ಗೆ ಸಂಪೂರ್ಣ ವಿವರವನ್ನ ನಿಮಗೆ ಕೊಡ್ತಾರೆ ನಿಮಗೆ ಗೊತ್ತಿರೋ ಹಾಗೆ ಸುಮಾರು 10 ವರ್ಷದಿಂದ ಯಾವಾಗ ಪಕ್ಷ ಸ್ಥಾಪನೆ ಆಯ್ತು ಅವಾಗಿನಿಂದ ಹಿಡಿದು ನಾವು ಬಹಳಷ್ಟು ಹೋರಾಟಗಳು ಹಮ್ಮಿಕೊಂಡಿದ್ದೀವಿ ಚುನಾವಣೆಯಲ್ಲಿ ಕೂಡ ಭಾಗವಹಿಸಿದ್ದೀವಿ ಮೊನ್ನೆ ನಿಮಗೆ ಗೊತ್ತಿರಬಹುದು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಬಿಜಾಪುರ ಎಲ್ಲ ಮಹಾನಗರ ಪಾಲಿಕೆಯಲ್ಲೂ ಕೂಡ ನಾವು ಸ್ಪರ್ಶಿಸಿದ್ವಿ ಒಳ್ಳೆ ಮತದಾನ ಕೂಡ ಆಗಿದೆ ನಮ್ಮ ಪಕ್ಷಕ್ಕೆ 6% ಹೆಚ್ಚಿಗೆ ಮತದಾನ ಕೂಡ ಆಗಿದೆ ಅದೇ ರೀತಿ ನಾವು ಜನರ ಸಮಸ್ಯೆಗಳು ನಿಮಗೆ ಗೊತ್ತಿರಬಹುದು ಮೊನ್ನೆ ಬೆಂಗಳೂರಲ್ಲೂ ಕೂಡ KSRTC ಕಂಡಕ್ಟರ್ಸ್ ಏನು ಸ್ಟ್ರೈಕ್ ಇತ್ತು ಅದರಲ್ಲಿ ಭಾಗವಹಿಸಿದ್ವಿ ಆಮೇಲೆ ಗೆಸ್ಟ್ ಟೀಚರ್ಸ್ ಏನು ಹೋರಾಟ ಇತ್ತು ಅದರಲ್ಲೂ ಕೂಡ ನಾವು ಭಾಗವಹಿಸಿದ್ವಿ ಸೊ ಹತ್ತಾರು ಸಮಸ್ಯೆಗಳನ್ನ ನಾವೆಲ್ಲ ಎತ್ತಿ ಹಿಡಿದಿದ್ದೀವಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಆ ಸಂದರ್ಭದಲ್ಲಿ ಇವತ್ತು ಇವರು ಹೇಳಿದಾಗೆ ನಾವು ಇದೇನು ರಾಜ್ಯದಲ್ಲಿ 10% 20% 40% ಏನು ಕಮಿಷನ್ ಸರ್ಕಾರ ನಡೀತಾ ಇದೆ ಸೊ ಅದಕ್ಕೆ ಒಂದೇ ಒಂದು ಪರಿಹಾರ ಅಂದರೆ ಪೊರಕೆನೇ ಪರಿಹಾರ ಇವೇನು ಒಂದು ಸಿಡಿ ಎಲ್ಲ ನೋಡ್ತಾ ಇರ್ಬೇಕು ಎಲ್ಲ ಪಕ್ಷದಲ್ಲಿ ಒಂದು ಸಿಡಿ ಹಗರಣ ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕಬೇಕಂದ್ರೆ ಪೊರಕೆನೇ ಪರಿಹಾರ ನಮ್ಮ ಈ ರಾಜ್ಯದ ಏನು ಶಿಕ್ಷಣ ವ್ಯವಸ್ಥೆ ಗೌರವ ಸರ್ಕಾರಿ ಶಾಲೆಗಳು ನೋಡ್ತಾ ಇದ್ದೀರಿ ಅದಕ್ಕೆ ಒಳ್ಳೆ ನಾವು ಯಾವ ರೀತಿ ದೆಹಲಿಯಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಟ್ಟದಲ್ಲಿ ನಾವೊಂದು ಸರ್ಕಾರಿ ಶಾಲೆ ಕಟ್ಸಿದ್ದೀವಿ ಸೊ ಅಂಥದ್ದು ಬರಬೇಕು ಇಲ್ಲಿಯ ಸರ್ಕಾರಿ ಶಾಲೆಗೆ ಒಂದು ಕಡಿವಾಣ ಹಾಕ್ಬೇಕಂದ್ರೆ ಅದಕ್ಕೆ ಪೊರಕೆನೇ ಪರಿಹಾರ ಸೊ ಅದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಸಂಸ್ಥಾಪಕ ಸದಸ್ಯರಾದಂಥ ವಿಜಯ್ ಶರ್ಮಾ ಅವರು ಕೂಡ ಇದ್ದಾರೆ ಅವರು ನಮ್ಮ ಪಕ್ಷದ ಸ್ಟಾರ್ ಕ್ಯಾಂಪೇನರ್ ಕೂಡ ಅವರು ಕೂಡ ಒಂದೆರಡು ಮಾತು ಹೇಳಿ ನಿಮ್ಗೆ ಉದ್ದೇಶಿಸ್ತಾರೆ ಚುನಾವಣೆ ಟೈಮ್ ಇಲ್ಲ ಈಗಲೇ ನಿಮಗೆ ರೋಹನ್ ಅವರು ವಿಸ್ತಾರವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ ಸಾಕಾದ ಸಮಸ್ಯೆ ಆ್ಯಸ್ ಎ ಆಪೋಸಿಷನ್ ಪಾರ್ಟಿ ನಾವು ಏನೇನು ಮಾಡಬೇಕಾಗತ್ತೆ ನಮ್ಮ ರೋಲ್ ನಾವು ದೃಢತೆಯಿಂದ ಪಾಲನೆ ಮಾಡಿದ್ದೀವಿ ಈಗ ಕಾಲ ಬಂದಿದೆ ಪಂಜಾಬ್ ಇಲೆಕ್ಷನ್ ಗೆಲುವು ಆದಮೇಲೆ ಗೆಲುವು ಸಿಕ್ಕಿದ ಮೇಲೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಜನ ಎಲ್ಲ ಸ್ಪಂದಿಸಲು ಮಾಡಲಿಕ್ಕೆ ತಯಾರಾಗಿದ್ದಾರೆ ಭಾಳ ಜನ ಗ್ರಾಮ ಪಂಚಾಯತ್ ಮೆಂಬರ್ ತಾಲೂಕು ಪಂಚಾಯತ್ ಮೆಂಬರ್ ZP ಮೆಂಬರ್ ಮಾಜಿ ಮತ್ತು ಹಾಲಿ ಮೆಂಬರ್ಗಳು ಪಕ್ಷದಿಂದ ಸೇರ್ಪಡೆ ಆಗಿದ್ದಾರೆ ಭಾಳ ಜನ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ಸುಮಾರು ಪಕ್ಷದಲ್ಲಿ ನಮ್ಮ ತತ್ವ ಸಿದ್ಧಾಂತಕ್ಕೆ ಮ್ಯಾಚ್ ಆಗುವಂಥ ವ್ಯಕ್ತಿಗಳು ನಮ್ಮ ಸಂಪರ್ಕದಲ್ಲಿ ಬಂದವರೇ ಸೊ ದಿಸ್ ಇಸ್ ದ ರೈಟ್ ಟೈಮ್ ನಾನು ಕರ್ನಾಟಕ ಮತ್ತು ಈ ಭಾಗದಲ್ಲಿ ಮಹಾಜನತೆಗೆ ಒಂದು ಅಪೀಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಹಣ ಬಲ ತೋಲ್ ಬಲ ಜಾತಿ ಧರ್ಮ ರಹಿತ ಕೂಡ ರಾಜಕೀಯ ಮಾಡಬಹುದು ಅಂತ ಡೆಲ್ಲಿ ಜನರೆಲ್ಲ ಒಂದಾಗಿ ನಮಗೆ ಒಂದು ದಾರಿ ತೋರಿಸಿದ್ದಾರೆ ಮತ್ತು ಆ ಗವರ್ನೆನ್ಸ್ ಮಾಡೆಲ್ ಏನಿದೆ ಆ ಮಾಡೆಲ್ನ ಪಂಜಾಬ್ನಲ್ಲಿ ಕೂಡ ಜನ ಸಾಥ್ ಕೊಟ್ಟಿದ್ದಾರೆ ತಮಗೆ ಒಂದೇ ಆಹ್ವಾನ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ತಾವು ಕಟ್ತಿರೋ ತೆರಿಗೆ ಹಣ ಏನಿದೆ ತಮ್ಮ ಜೇಬ್ನಲ್ಲಿ ವಾಪಸ್ ಬರಬೇಕಾಗಿದ್ದರೆ ನಾವು ಈ ಜಾತಿ ಧರ್ಮದ ರಾಜಕೀಯ ಏನಿದೆ ಕುಟುಂಬ ರಾಜಕೀಯ ಏನಿದೆ 40% ರಾಜಕೀಯ ಏನಿದೆ ಸೆಂಟ್ರೋ ರವಿದು ರಾಜಕೀಯ ಏನಿದೆ ಹಿಂದೂ ಮುಸ್ಲಿಂ ರಾಜಕೀಯ ಏನಿದೆ ಇದೆಲ್ಲ ಬಿಟ್ಟು ಒಂದಾಗಿ ಡೆಲ್ಲಿನಲ್ಲಿ ಇವತ್ತು ಹೇಗೆ 10-12,000 ರೂಪಾಯಿ ಪ್ರತಿಯೊಂದು ಕುಟುಂಬಕ್ಕೆ ತಿಂಗಳಿಗೆ ಉಳಿತಾಯ ಆಗ್ತಾ ಇದೆ ಆ ಥರ ಉಳಿತಾಯ ಇಲ್ಲಿ ಆಗಬೇಕಾದ್ರೆ ನಾವೆಲ್ಲರೂ ಒಂದಾಗಬೇಕು ಮನೆ ಸ್ವಚ್ಛ ಮಾಡಲಿಕ್ಕೆ ನಾವು ಕೊರಕೆ ಹಿಡಿದಿರಲ್ಲ ಆ ಥರ ಈ ರಾಜಕೀಯನ ವಿಧಾನಸಭೆ ಏನಿದೆ ಕಸ ತುಂಬಿದ ಅಲ್ಲಿ ಅದನ್ನು ಸ್ವಚ್ಛ ಮಾಡಲಿಕ್ಕೆ ಎಲ್ಲ ಜನಸಾಮಾನ್ಯರು ಆಟೋ ಚಾಲಕರು ಪೌರ ಕಾರ್ಮಿಕರು ರೈತರು ಎಲ್ಲರೂ ಒಂದಾಗಬೇಕು ಕೊನೆಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು 8 ವರ್ಷದಿಂದ ಡೆಲ್ಲಿನಲ್ಲಿ ಎಲ್ಲ ಥರ ಲೆಕ್ಕ ನೀವು ಹಾಕಿ ಒಂದೊಂದು ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಉಳಿತಾಯ ಆಗಿದೆ 12 ಲಕ್ಷ 8 ವರ್ಷದಲ್ಲಿ ಅದು ಭಾಳ ಹೆಮ್ಮೆ ಪಡೋದು ಮಾತು ಇಲ್ಲಿ ಏನಾಗ್ತಾ ಇದೆ 5 ಲಕ್ಷದ ಫುಟ್ಪಾತ್ 55 ಲಕ್ಷದ ಬಿಲ್ ಆ ರಾಜಕೀಯ ನಡೀತಾ ಇದೆ ಡೆಲ್ಲಿನಲ್ಲಿ ಈ ರಾಜಕೀಯ ಬಂದ್ ಆಗಲಿಕ್ಕೆ ಕಾರಣ ನಾವು ನಿಷ್ಕಲಂಕ ವ್ಯಕ್ತಿಗಳಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಮ್ಮ ಸಮಾಜದಲ್ಲಿ ಭಾಳ ಜನ ಪ್ರಾಮಾಣಿಕ ನಿಷ್ಠವಂತರು ಇದ್ದಾರೆ ಈ ಭಾಗದಿಂದ ಈಗ ನಮ್ಮ ಕಬ್ಬಾರ ಅವ್ರ ಮೇಲೆ ಯಾವುದೋ ಒಂದು ಕಪ್ಪು ಮಾರ್ಕ್ ಸಿಗಲ್ಲ ನಿಮಗೆ ಇವರು ಕೋಮವಾದಿ ಇಲ್ಲ ಜಾತಿವಾದಿ ಇಲ್ಲ ಲೂಟಿಕೋರು ಇಲ್ಲ ಭಾಳ ನಿಯತ್ತಿಂದ ಹೋರಾಟ ಮಾಡ್ತಾ ಬಂದವರೇ ಅಂಥ ವ್ಯಕ್ತಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಸೊ ಎಲ್ಲರೂ ಒಂದಾಗಿ ಈ ಕ್ರಾಂತಿನ ಈ ಭಾಗದಲ್ಲಿ ತಾವೆಲ್ಲರೂ ಕೈ ಜೋಡಿಸಿ ಸಕ್ಸಸ್ ಮಾಡಿ ಅಂತ ಒಂದು ವಿನಂತಿಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ